ನಮಸ್ಕಾರ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ಮೀನುಗಳು ಪದೇ ಪದೇ ಸಾಯಲು ಕಾರಣಗಳು ಮತ್ತು ಪರಿಹಾರವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡಿ. ಅಕ್ವೇರಿಯಂನಲ್ಲಿ ಮೀನುಗಳು ಪದೇ ಪದೇ ಸಾಯುತ್ತಿರ್ತವೆ. ಅದಕ್ಕೆ ನಾವು ಮಾಡುವ ಕೆಲವು ತಪ್ಪುಗಳು, ಅವುಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೀನುಗಳು ಸಾಯಲು ಮುಖ್ಯವಾಗಿ ಕೆಲವು ಕಾರಣಗಳಿರುತ್ತವೆ. ಅವುಗಳೆಂದರೆ, ಚಿಕ್ಕ ಅಕ್ವೇರಿಯಂನಲ್ಲಿ ಮೀನನ್ನು ಸಾಕುವುದು, ಇದು ಮೀನು ಸಾಯಲು ಮೊದಲನೇ ಕಾರಣ. ಕೆಲವರು ಸಣ್ಣ ಅಕ್ವೇರಿಯಂನಲ್ಲಿ ಅಂದವಾಗಿ ಕಾಣುತ್ತದೆ ಎಂದು ತುಂಬ ಮೀನುಗಳನ್ನು ಬಿಡುತ್ತಾರೆ, ಇದರಿಂದ ಮೀನುಗಳು ಸಾಯುತ್ತವೆ. ಅತಿಯಾದ ಆಹಾರ ನೀಡುವುದು, ಹಲವಾರು ಜನರು ಮೀನುಗಳಿಗೆ ಅತಿಯಾದ ಆಹಾರ ನೀಡುತ್ತಾರೆ. ಮೀನುಗಳು ಸಾಯಲು ಇದು ಒಂದು ಪ್ರಮುಖ ಕಾರಣ. ಅತಿಯಾದ ಆಹಾರ ನೀಡಿದಲ್ಲಿ ಉಳಿದ ಆಹಾರ ನೀರಿನ ಗುಣಮಟ್ಟವನ್ನು ಕೆಡಿಸಿ ಮೀನು ಸಾಯಲು ಕಾರಣವಾಗುತ್ತದೆ. ಆದ್ದರಿಂದ ಮೀನುಗಳಿಗೆ ಅಗತ್ಯಕ್ಕೆ ತಕ್ಕಂತೆ ಆಹಾರವನ್ನು ಕೊಡಬೇಕು. ನೀರಿನ ಗುಣಮಟ್ಟ, ಮೀನುಗಳು ಸಾಯಲು ನೀರಿನ ಗುಣಮಟ್ಟ ಪ್ರಮುಖ ಕಾರಣ. ನೀರಿನಲ್ಲಿ ಕ್ಲೋರಿನ್ ಅಂಶ ಅಥವಾ ನೀರಿನಲ್ಲಿ ರಾಸಾಯನಿಕಗಳಿದ್ದಲ್ಲಿ ಮೀನುಗಳು ಸಾಯುತ್ತದೆ. ಅದಕ್ಕೆ ಯಾವಾಗಲೂ ಶುದ್ಧವಾದ ಬಾವಿಯ ನೀರನ್ನು ಬಳಸಬೇಕು. ಅಕ್ವೇರಿಯಂ ನೀರನ್ನು ಪದೇ ಪದೇ ಬದಲಾಯಿಸುವುದು ಅಥವಾ ತುಂಬ ಸಮಯದವರೆಗೆ ಬದಲಿಸದೇ ಇರುವುದು, ಈ ಎರಡು ಕಾರಣಗಳು ಮೀನಿನ ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡುತ್ತವೆ. ದುರ್ಬಲ ಮೀನಿನ ಆಯ್ಕೆ, ಅಕ್ವೇರಿಯಂನಲ್ಲಿಡುವ ಮೀನುಗಳು ಯಾವಾಗಲೂ ಆರೋಗ್ಯದಿಂದ ಕೂಡಿರಬೇಕು. ಇವುಗಳು ಯಾವುದೇ ರೀತಿಯ ಗಾಯಗಳು ಅಥವಾ ದುರ್ಬಲಗೊಂಡಿರಬಾರದು. ಯಾವಾಗಲೂ ಆಯ್ಕೆ ಮಾಡುವಾಗ ಮೀನುಗಳು ಸ್ವಚ್ಛವಂದವಾಗಿ ಈಜುತ್ತಿರಬೇಕು, ಯಾವುದೇ ರೀತಿಯ ಗಾಯಗಳು ಕಲೆಗಳು ಇರಬಾರದು. ಈ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿದ್ದಲ್ಲಿ ಮೀನು ಸಾಯದಂತೆ ತಡೆಯಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.